ಇಂದು ನಾವು ಭ್ರೂಣದ ಬೆಳವಣಿಗೆಯ ವಿವಿಧ ಹಂತಗಳ ಬಗ್ಗೆ ಅಧ್ಯಯನ ಮಾಡೋಣ. ಅಂಡಾಣು ಹಾಗೂ ವೀರ್ಯಾಣುವಿನ ಸಮಾಗಮನದ ನಂತರ ಯುಗ್ಮವು ಪ್ರಾರಂಭವಾಗುತ್ತದೆ. ಆ ಯುಗ್ಮವು ಮೊದಲಿಗೆ ಕೇವಲ 2 ಮಿಲಿಮೀಟರ್ನಷ್ಟು ಮಾತ್ರ ಇರುತ್ತದೆ. 2 ಮಿಲಿಮೀಟರ್ ಅಂದ್ರೆ ತುಂಬಾ ಹೀಗೆ 2 ಮಿಲಿಮೀಟರ್ನಷ್ಟು ಇರುವಂತಹ ಭ್ರೂಣವು ಬೆಳವಣಿಗೆ ಹೊಂದಿ 9 ತಿಂಗಳಲ್ಲಿ ಮಗುವಾಗಿ ಪರಿಣಮಿಸುತ್ತದೆ. ಇಲ್ಲಿ ಮುಖ್ಯವಾಗಿ ಆಗುವಂತಹ ಬದಲಾವಣೆಗಳೆಂದರೆ, ಮೊದಲಿಗೆ ಮೆದುಳು ಹಾಗೂ ಬೆನ್ನುಹುರಿಯ ಪ್ರಾರಂಭವಾಗುತ್ತದೆ. ಈ ಯುಗ್ಮವು ಮೊದಲಿಗೆ 1 ಕೋಶವಾಗಿ ಪರಿಣಮಿಸಿ 3 ಪದರುಗಳಿಂದ ಉಂಟಾಗುತ್ತದೆ, ಎಂಡೋಡರ್ಮ್, ಮಿಸೋಡರ್ಮ್, ಎಕ್ಟೋಡರ್ಮ್ ಅಂತ. ನಂತರದಲ್ಲಿ 2ನೇ ತಿಂಗಳಿಗೆ ಮಗುವಿನಲ್ಲಿ ಹಲವಾರು ಬೆಳವಣಿಗೆಗಳು ಕಂಡುಬರುತ್ತದೆ. ಇಲ್ಲಿ ಕೈ ಕಾಲುಗಳ ಬೆಳವಣಿಗೆ, ಹಾಗೇನೆ ಹೃದಯವು ನಾಳದಂತಿದ್ದು ಹೃದಯ ಬಡಿತ, ರಕ್ತವನ್ನು ಪಂಪ್ ಮಾಡುವುದನ್ನು ಸಹ ನಾವು ಇಲ್ಲಿ ನೋಡಬಹುದು. ಈ ಹಂತದ ವೀಕ್ಷಣೆಯನ್ನು ಅಲ್ಟ್ರಾಸ್ಕ್ಯಾನ್ ಮುಖಾಂತರವೂ ನಾವು ವೀಕ್ಷಿಸಬಹುದು. ನಂತರ 3ನೇ ತಿಂಗಳಿನ ಅವಧಿಯಲ್ಲಿ ಮಗುವಿನ ಬೆಳವಣಿಗೆಯು ತುಂಬಾ ವೇಗವಾಗಿ ನಡೆಯುತ್ತಾ ಇರುತ್ತೆ. ಈ ತಿಂಗಳಿನಲ್ಲಿ ಮಗುವು ಸಾಮಾನ್ಯವಾಗಿ ಎಲುಬುಗಳು, ಸ್ನಾಯುಗಳು, ಎಲ್ಲ ಅಂಗಾಂಗಗಳಿಂದ ಕೂಡಿದ್ದು ಬೆಳವಣಿಗೆ ಹಂತವನ್ನು ತಲುಪಿರುತ್ತೆ. ಈ ಸಂದರ್ಭದಲ್ಲಿ ಸುಮಾರಾಗಿ ಅದರ ಉದ್ದ 17 ಮಿಲಿಮೀಟರ್ನಷ್ಟು ಇರುತ್ತದೆ. 4 ಮತ್ತು 5ನೇ ತಿಂಗಳಿನಲ್ಲಿ ಸುಮಾರಾಗಿ ಮಗುವು 160 ಮಿಲಿಮೀಟರ್ನಷ್ಟು ಉದ್ದ ಇದ್ದು, ಇಲ್ಲಿ ಕೂದಲುಗಳ ಬೆಳವಣಿಗೆಯು ಪ್ರಾರಂಭವಾಗುತ್ತದೆ. ಕಣ್ಣು ರೆಪ್ಪೆಗಳು, ಹಾಗೇನೆ ಹುಪ್ಪು, ಈ ಎಲ್ಲ ಬೆಳವಣಿಗೆಯು ಪ್ರಾರಂಭವಾಗುತ್ತದೆ. ಇನ್ನು 6ನೇ ತಿಂಗಳಿನಲ್ಲಿ ಮಗುವು ಕಣ್ಣನ್ನು ತೆರೆಯುತ್ತದೆ. ಇಲ್ಲಿ ಮಗುವಿನ ಚಲನವಲನಗಳನ್ನು ತಾಯಿಯು ಅನುಭವಿಸುತ್ತಾಳೆ. ನಂತರ 7ನೇ ತಿಂಗಳಿನಲ್ಲಿ ಮಗುವಿನ ಬೆಳವಣಿಗೆಯು ಅಧಿಕವಾಗಿರುತ್ತದೆ, ಹಾಗೇನೆ ಮಗುವಿನ ಚಲನವಲನವೂ ಸಹ ಅಧಿಕವಾಗಿರುತ್ತದೆ. ಸುಮಾರಾಗಿ ಇಲ್ಲಿ ಮಗುವು 240 ಮಿಲಿಮೀಟರ್ನಷ್ಟು ಉದ್ದವಾಗಿರುತ್ತದೆ. ಹಾಗೇನೆ ಈ ಮಗುವು ಸ್ಪರ್ಶ ಹಾಗೂ ಶಬ್ದಗಳಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ಈ ಹಂತದಲ್ಲಿ ಮಗುವು ಜನನ ಪೂರ್ವ ಸಿದ್ಧತೆಯನ್ನು ತಲುಪುತ್ತದೆ. ನಂತರ 9ನೇ ತಿಂಗಳಿನಲ್ಲಿ ಪೂರ್ಣ ಪ್ರಮಾಣವಾಗಿ ಬೆಳವಣಿಗೆ ಹೊಂದಿದಂತಹ ಮಗು ಜನನವಾಗುತ್ತದೆ.